ನಮಸ್ಕಾರ ವೀಕ್ಷಕರೇ, ಗಡಿನಾಡ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ. ವಿಜಯಪುರ ನಗರದ ಲಕ್ಷ್ಮೀನಗರದ ವಾರ್ಡ್ ನಂಬರ್ 21ರಲ್ಲಿ ಶ್ರೀ ಲಕ್ಷ್ಮೀ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶ ಉತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ನಿವೃತ್ತ ಸೈನಿಕರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಿ ದೇಶಪ್ರೇಮ ಮೆರೆದಿದ್ದಾರೆ. ಗಜಾನನ ಮಂಡಳಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಮಾಡಲಾಯಿತು. ಸತತ 5 ದಿನಗಳ ಕಾಲ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ತೋರಿದರು. ಮೂರನೇ ದಿನದಂದು ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಿದ 22ಕ್ಕೂ ಹೆಚ್ಚು ಮಾಜಿ ಸೈನಿಕರಿಗೆ ಸನ್ಮಾನಿಸಿ ದೇಶಪ್ರೇಮ ಮೆರೆದರು. ಇದೇ ವೇಳೆ ವಿವಿಧ ಪತ್ರಕರ್ತರು ಹಾಗೂ ಹಲವು ಗಣ್ಯರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು. ಮಾಜಿ ಸೈನಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದರ. ತದನಂತರ ಪತ್ರಕರ್ತರಿಗೂ ಹಾಗೂ ನಗರದ ಜನಪ್ರಿಯ ಶಾಸಕರಿಗೂ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಿ ಗಜಾನನ ಯುವಕ ಮಂಡಳಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಬದ್ಧ ಎಂದು ಭರವಸೆ ನೀಡಿದರು. ವರುಣನ ಕೃಪೆಯ ಮಧ್ಯೆಯೂ ಕಾರ್ಯಕ್ರಮವು ಸರಾಗವಾಗಿಯೇ ಜರುಗಿತು. ಇದೇ ವೇಳೆ ಹಿಂದೂ ಹುಲಿ ಯತ್ನಾಳ್ ಹಾಡಿಗೆ ಚಿಕ್ಕ ಮಕ್ಕಳು ಕುಣಿದು ಕುಪ್ಪಳಿಸಿದ್ದು ಗಮನ ಸೆಳೆಯಿತು. ಮಂಡಳಿಯ ವತಿಯಿಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಇದೇ ವೇಳೆ ಮುಖಂಡರಾದ ಪ್ರೇಮಾನಂದ್ ಬಿರಾದರ್, ಸಂತೋಷ್ ತಳಕೇರಿ, ಪತ್ರಕರ್ತ ಸಂಘದ ಅಧ್ಯಕ್ಷ ಸಂಗಮೇಶ್ ಚೂರಿ, ಪಿಎಸ್ಐ ಮಲ್ಲಿಕಾರ್ಜುನ್ ತಳವಾರ್ ಸೇರಿದಂತೆ ಇನ್ನಿತರ ಗಣ್ಯರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ಮಡಿವಾಳಯ್ಯ ಮಠ ಅಧ್ಯಕ್ಷತೆಯನ್ನು ಚನ್ನಬಸಯ್ಯ ಹಿರೇಮಠ್ ವಹಿಸಿದ್ದರು. ಗಜಾನನ ಮಂಡಳಿ ಅಧ್ಯಕ್ಷ ಮಂಜುನಾಥ್ ದೊಡಮನಿ, ಉಪಾಧ್ಯಕ್ಷ ಪ್ರವೀಣ್ ಕಿಚಡಿ, ಪ್ರಧಾನ ಕಾರ್ಯದರ್ಶಿ ಆಕಾಶ್ ನಂದಿ, ಮುಖಂಡರಾದ ಗೌರೀಶ್ ಕಟ್ಟಿಮನಿ, ಮಂಜುನಾಥ್ ಎಳಮೇಲಿ, ಅವಿನಾಶ್ ಹೇಳವರ್, ನಾಗೇಶ್ ಪೂಜಾರಿ, ಮಂಡಳಿಯ ಮಾಜಿ ಅಧ್ಯಕ್ಷ ರಮೇಶ್ ಮುಳವಾಡ್, ನ್ಯಾಯವಾದಿ ಕೃಷ್ಣ ಬಸರಕೋಡ್, ಮಹಿಳಾ ಮುಖಂಡೆಯರಾದ ಮಂಜುಳಾ ಢಗೆ, ದ್ರಾಕ್ಷಾಯಣಿ ಹಿರೇಮಠ್, ಸಿದ್ದಮ್ಮ ಮುಂಜಾನೆ, ಜ್ಯೋತಿ ಹಿರೇಮಠ್, ವಿಜಯಲಕ್ಷ್ಮಿ ಗಂಜಾಳ್ ಸೇರಿದಂತೆ ಇನ್ನಿತರ ವಿವಿಧ ಗಣ್ಯರು ಮಂಡಳಿಯ ಯುವಕರು ಭಾಗವಹಿಸಿದ್ದರು.